ಹಲೋ ಗೇಸ್ ವೆಲ್ಕಮ್ ಟು ಇವ್ಯೂ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಸೊಗೈಸ್ ಯಾವುದೂ ನಿಲ್ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಮೊದಲನೇ ಅಪ್ಡೇಟ್ ಬಂದು ಡಿ ಬೋಸ್ ಅವರ ಅನಿಸಿಕೆ ಆಗಲಿ ಅಥವಾ ತರುಣ್ ಸುದೀರವರ ಅನಿಸಿಕೆ ಆಗಲಿ ಅವರ ಮಾತಿನ ಮೂಲಕ ಹೊರ ಬಂದಿರುವಂಥ ವಿಷಯ ಏನಂದರೆ ನಾನು ಹೊಸ ಹೊಸ ಥರದ ಮೂವಿ ಮಾಡಬೇಕು ಅಂತ ಪ್ರತಿಯೊಂದು ಸಿನಿಮಾನೂ ನನಗೆ ಒಂದು ಜೀವನ ಇದ್ದಂಗೆ ಪ್ರತಿಯೊಂದು ಸಿನಿಮಾ ಕೂಡ ನನ್ನಲ್ಲಿ ಆಗ್ತಿರುವಂಥ ಬದಲಾವಣೆ ಅಂತ ಹೇಳ್ತಿದ್ದಾರೆ ಹಾಗೆಯೇ ತರುಣ್ ಅವರು ಡಿ ಫಿಫ್ಟಿ ನೈನು ಅವರಿಗೆ ಎಷ್ಟು ಇಂಪ್ಯಾಕ್ಟ್ಫುಲ್ ಮೂವಿ ಅಂತ ಹೇಳ್ತೀರ ವೀರ ಸಿಂಧೂರ ಲಕ್ಷ್ಮಣ ಆಗಿ ಆ್ಯಕ್ಟ್ ಮಾಡಿರುವಂಥ ಒಂದು ಆ್ಯಕ್ಟ್ ಏನಿದೆ ಸಾವಿರದ ಎಂಟುನೂರಕ್ಕೂ ಜಾಸ್ತಿ ಶೋಸ್ನ ಮಾಡಿದ್ದಾರೆ ಈ ಒಂದು ಕ್ಯಾರೆಕ್ಟರ್ನ ಈ ಒಂದು ರೋಲ್ನ ಪ್ಲೇ ಮಾಡಿರುವಂಥದ್ದು ಹಾಗಾದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ತರುಣ್ ಸಿಂಧೂರ್ ಅವ್ರ ತಲೆ ಮೇಲೆ ಯಾವ ರೀತಿ ಕೂತಿರ್ಬೋದು ಈ ಒಂದು ಕ್ಯಾರೆಕ್ಟರ್ ಹಾಗಾದರೆ ಡಿ ಬಾಸ್ ಅವ್ರನ್ನ ಯಾವ ರೀತಿ ಪ್ಲೇ ಮಾಡಿ ತೋರಿಸ್ಬೋದು ನನ್ನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಪ್ರಾಜೆಕ್ಟಿಗೆ ಹಾಗೆಯೇ ನಾನೊಂದು ವಿಷಯ ಹೇಳಿದ್ದೆ ಲೈಕ್ ನಾನೊಂದು ಚಾರ್ಟ್ ಹಾಕ್ಕೊಂಡಿದ್ದೆ ಈ ಥರ ಓಕೆ ನನಗೆ ಟಾಪಲ್ಲಿರುವಂಥದ್ದು ಡಿ ಫಿಫ್ಟಿ ಸೆವೆನ್ ಡಿ ಫಿಫ್ಟಿ ನೈನ್ ಅದಾದಮೇಲೆ ಡಿ ಫಿಫ್ಟಿ ಏಯ್ಟು ಲಾಸ್ಟಿಗೆ ಇಡ್ತೀನಿ ಅಂತ ಅಂದರೆ ನನ್ನ ಒಂದು ಅನಿಸಿಕೆ ರೀತಿ ಹೇಳಿದ್ದೆ ಆದರೆ ಈಗ ನನಗೀಗ ಅನ್ನಿಸ್ತಿರೋದೇನೆಂದರೆ ಡಿ ಫಿಫ್ಟಿ ಏಯ್ಟನ್ನು ನಾವು ಅಂಡೆಸ್ಟಿಮೇಟ್ ಮಾಡೋದಕ್ಕೆ ಆಗಲ್ಲ ಯಾವುದೇ ಯಾವುದೇ ಕಾರಣಕ್ಕೂ ಅಂಡೆಸ್ಟಿಮೇಟ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಕಂಪ್ಲೀಟಾಗಿ ಫೇಲ್ಯೂರ್ ಆಯಿತು ಎಲ್ಲಿ ಇಂಡಿಯನ್ ಮೂವೀಸಲ್ಲಾಗಲಿ ಅಥವಾ ಎಲ್ಲ ಫೇಲ್ಯೂರ್ ಆದಮೇಲೆ ಆದಿಪುರುಷ ಅಂತ ಮೂವಿಗಳೆಲ್ಲ ಫೇಲ್ಯೂರ್ ಆದಮೇಲೆ ಈಗ ಒಂದೇ ಒಂದು ಹೋಪಿರುವಂಥದ್ದು ಅದು ಡಿ ಫಿಫ್ಟಿ ಏಯ್ಟ್ ಮೇಲೆ ಮಾತ್ರ ಆಗಿರುವಂಥದ್ದು ಈ ಒಂದು ಸಿನಿಮ್ಯಾಟೋಗ್ರಫಿ ಅಂದರೆ ಬಾಹುಬಲಿಗೂ ನೆಕ್ಸ್ಟ್ ಲೆವೆಲ್ ತರಬೇಕು ಅಂತ ಅಂದ್ಕೊಂಡು ಈ ಒಂದು ಸಿನಿಮಾಟೋಗ್ರಫಿನ ಕೆ ವಿ ಎನ್ ಅವರು ಕೈ ಹಾಕಿರುವಂಥದ್ದು ಇನ್ನು ಈ ಈ ಚಾನ್ಸ್ನ ಯಾವುದೇ ಕಾರಣಕ್ಕೂ ಇವ್ರು ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ತೀನಿ ಹಾಗೆಯೇ ಹನುಮಾನ್ ಮೂವಿ ಮಾಡಿರೋಂಥ ಹನುಮ್ಯಾನ್ ಮೂವಿ ಮಾಡಿರುವಂಥ ಕ್ರೂ ಜೊತೆ ಇವರು ಕೈ ಜೋಡಿಸೋಕ್ಕೆ ಹೊರಟಿದ್ದಾರೆ ಅಂತ ಮಾತುಕತೆ ಇದೆ ಡಿಸ್ಕಷನ್ ಇದೆ ಇದು ಮೇ ಬಿ ರೂಮರ್ ಆಗಿರ್ಬೋದು ಆದರೆ ಈ ರೂಮರ್ ಸ್ಟ್ರಾಂಗಾಗಿ ನನಗೆ ಫೀಲ್ ಆಗ್ತಿರೋದು ಅಂದರೆ ಓಕೆ ಇರ್ಬೋದು ಏನೋ ಅಂತ ಯಾಕೆಂದರೆ ಅದು ಮೂವಿ ಜಸ್ಟ್ ಆ ಹನುಮ್ಯಾನ್ ಮೂವಿ ಏನಿದ್ದು ಅದು ಜಸ್ಟ್ ಸ್ಟಾರ್ಟಪ್ ಆಗಿತ್ತು ಅಂದರೆ ಸ್ಟಾರ್ಟ್ಅಪ್ ಮೂವಿ ಥರ ಆಗಿತ್ತು ಅದರಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಬೇಕಾಗಿತ್ತು ಆ ಮೂವಿಯೂ ಕೂಡ ಆದರೂ ಕೂಡ ಇಲ್ಲಿ ಯಾವುದೊಂದು ಕಾಂಪ್ರಮೈಸ್ ಇಲ್ಲ ಜಸ್ಟ್ ಇಮ್ಯಾಜಿನ್ ಮಾಡಿ ಕಾಂಪ್ರಮೈಸ್ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಯಾವ ರೀತಿ ಮೂವಿ ತೆಗಿಬಹುದು ಬಾಹುಬಲೀಕು ನೆಕ್ಸ್ಟ್ ಲೆವೆಲ್ ಮೂವಿ ಇಲ್ಲಿ ಬರೋ ಕೊಟ್ಟಿದೆ ಅದು ಒಂದು ಮೈಥಾಲಜಿಕಲ್ ಮೇಲೆ ತೆಗಿತಿರ್ಬೇಕಾದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ರೀತಿ ಇರ್ಬೋದು ಅಂತ ಇದಿಷ್ಟು ನಾನು ನಿಮಗೆ ಹೇಳಿರುವಂಥ ವಿಷಯ ಡಿ ಫಿಫ್ಟಿ ಸೆವೆನ್ ಎಮ್ ನನ್ನ ನನ್ನ ಈಗಲೂ ಕೂಡ ನನಗೆ ತಲೆಯಿಂದ ಹೋಗ್ತಾನೆ ಇಲ್ಲ ಡಿ ಫಿಫ್ಟಿ ಸೆವೆನ್ ಆ ಒಂದು ಆ ರೇಂಜಿಗೆ ನನ್ನ ಮನಸ್ಸಿನ ಮೇಲಾಗಲಿ ತಲೆ ಮೇಲಾಗಲಿ ಅಂದರೆ ಬ್ರೈನಲ್ಲಿ ಓಡ್ತಾನೇ ಇದೆ ಆ ರೀತಿ ಒಂದು ಇಂಪ್ಯಾಕ್ಟ್ನ ನನಗೆ ಕೊಟ್ಟಿದೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆಯೇ ಈಗ ಮಾರ್ಟಿನ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಮಾರ್ಟಿನಿಂದ ಲೆಸ್ಟ್ ಲೇಟೆಸ್ಟ್ ಫುಟೇಜ್ನ ಬಿಟ್ಟಿದ್ದಾರೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾನೇ ಇದೆ ಅದರದ್ದೊಂದು ಒಂದು ಶೂಟಿಂಗ್ ಪಿಕ್ ಆಚೆ ಬಂದಿದೆ ಅಂತಲೇ ಹೇಳ್ಬೋದು ನಿಮಗೆ ಹಾಗೆ ಯಾವ ವೈಬ್ ಜೊತೆ ಕ್ರಿಯೇಟ್ ಮಾಡ್ತಿದ್ದಾರೆ ಎಲ್ಲ ಪ್ಯಾಚ್ ವರ್ಕ್ ಜೊತೆಯೂ ಈ ಒಂದು ಬರೀ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಿರೋವಂಥದ್ದಲ್ಲ ಇದು ಯೂಶ್ವಲಿ ಆಗಲ್ಲ ಆಯಿತಾ ಅಂದರೆ ನಾನು ಶೂಟಿಂಗ್ ಸ್ಪಾಟಲ್ಲಿ ಇದ್ದು ನಾನು ಹೇಳ್ತಿರುವಂಥದ್ದು ಯೂಶ್ವಲಿ ಪ್ಯಾಚ್ ವರ್ಕ್ ಜೊತೆ ಒಂದು ಫೈಟಿಂಗ್ ಸೀನ್ನ ಹಿಡ್ಕೊಳ್ಳಲ್ಲ ಅಥವಾ ಕ್ಲೈಮ್ಯಾಕ್ಸ್ ಫೈಟ್ ಸೀನ್ ಜೊತೆ ಯಾವುದೊಂದು ಪ್ಯಾಚ್ ವರ್ಕ್ನ ಹಿಡ್ಕೊಳ್ಳಲ್ಲ ಇಲ್ಲಿ ಇವರು ಎರಡನ್ನೂ ಮಾಡ್ತಿದ್ರೆ ಯಾಕೆಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಇದು ರೀಶೂಟ್ ರೀಶೂಟ್ ಅಂತ ಹೇಳ್ಬಿಟ್ಟು ಎಷ್ಟು ರೀಶೂಟ್ ಆಗೋಗಿದೆ ಅಂತ ಅದರಲ್ಲೂ ಕೂಡ ಮೈನ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ರೆಂಡ್ರಿಂಗ್ ಮಾಡೋದರಲ್ಲಿ ರೀಶೂಟಿಂಗಲ್ಲಿ ಪ್ರಾಬ್ಲಮ್ ಇರಬಹುದು ಆದರೆ ರೆಂಡ್ರಿಂಗ್ ಮಾಡೋದ್ರಲ್ಲಿ ನನಗೆ ಏನು ಪ್ರಾಬ್ಲಮ್ ಇಲ್ಲ ರೆಂಡ್ರಿಂಗ್ ಅಂದರೆ ಮತ್ತು ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತ ಹೋದಾಗ ಅದು ಕಂಪ್ಲೀಟಾಗಿ ನಮ್ಗೆ ಯಾವ ರೀತಿ ಕಾಣಬೇಕು ಆ ಥರ ಆ ಥರನೇ ಕಾಣಬೇಕು ಅಂತ ನನ್ನ ಒಂದು ಆಸೆ ಆಗಿರೋವಂಥದ್ದು ಆದರೆ ಮಾರ್ಟಿನ್ಗೂ ಮೊದಲು ಕೆ ಡಿ ಬರುತ್ತೆ ಅದಕ್ಕೋಸ್ಕರನೇ ಇದನ್ನು ರೀಸ್ಕೆಡ್ಯೂಲ್ ಮಾಡ್ತಾ ಮಾಡ್ತಾ ಹೋಗ್ತಿದ್ದಾರೆ ಕೆ ಡಿ ಮೊದಲು ಬಂದೇ ಬರುತ್ತೆ ಯಾಕೆ ಅಂದರೆ ಈ ಒಂದು ಪ್ರಾಜೆಕ್ಟ್ ಮುಳುಗಿದ್ಮೇಲೆ ಅವರು ಟೂ ತೌಸಂಡ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಬರೋಕೆ ಕೊಟ್ಟಿರೋಂಥ ಪ್ರೇಮ್ ಅವರ ಮೂವಿ ಕೆ ವಿಂಡರಲ್ಲೇ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅವರ ನೆಕ್ಸ್ಟ್ ವರ್ಕಿಗೆ ಅವರು ಕೈ ಹಾಕ್ತಾ ಇದ್ದಾರೆ ಕೂಡ ಬಿಗ್ ಮ್ಯಾಸಿವ್ ಮೂವಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ನನಗೆ ಅರ್ಥ ಆಗ್ತಿದೆ ಯಾಕೆ ಅದು ಎಲ್ಲ ಹೀರೋಸ್ನ ಕಂಬೈನ್ ಮಾಡಬೇಕಾಗುತ್ತೆ ಯಾಕೆ ಅಷ್ಟೊಂದು ದೊಡ್ಡದಾಗಿದೆ ಮೂವಿ ಅಂತ ಈಗ ನನಗೆ ಅರ್ಥ ಆಗ್ತಿದೆ ಡಿ ಫಿಫ್ಟಿ ಏಯ್ಟ್ ಬಗ್ಗೆ ಮಾತಾಡೋದು ಕೂಡ ನಾನಿಲ್ಲಿ ಮಾರ್ಟಿನ್ ಜೊತೆ ಮಿಕ್ಸ್ ಇಲ್ಲ ಡಿ ಫಿಫ್ಟಿ ಏಟ್ನ ಸ್ಟಿಲ್ ಏನೇ ಆದರೂ ಕೆ ವಿನ್ ಪ್ರೊಡಕ್ಷನ್ ಎಲ್ಲ ಅಂಡರಲ್ಲೇ ಕೇಡಿ ಬರ್ತಿರೋವಂಥದ್ದು ಸೊ ಅದ್ರ ಬಗ್ಗೆ ಮಿಕ್ಸ್ ಆಗೇ ಆಗುತ್ತೆ ಕಾಳಿದನಂಜಯ ಅವರು ರಾಜಕೀಯ ಕೀಳಿತಿದ್ದಾರೆ ನೋಡಿ ನಾನು ಇದನ್ನು ಮೆನ್ಷನ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನೋಡಿ ಈ ಯಾವುದೇ ಕಾರಣಕ್ಕೂ ಇಂಥ ನ್ಯೂಸು ನನ್ನ ಚಾನಲಲ್ಲಿ ಬರೋದೇ ಇಲ್ಲ ಆಯಿತಾ ನಾನು ನಿಮಗೆ ಇದನ್ನು ಮೆನ್ಷನ್ ಮಾಡಿಬಿಟ್ಟು ಈ ಥರದ್ದು ನ್ಯೂಸು ಇನ್ಯಾವುದು ಬರೋಲ್ಲ ಅಂತ ನಿಮಗೆ ಹೇಳೋ ಕೊಟ್ಟಿರುವಂಥದ್ದು ಯಾಕೆ ಅಂದರೆ ನನ್ನ ಚಾನಲಲ್ಲಿ ಬರೀ ಹೀರೋಸ್ ಆ್ಯಂಡ್ ಸಿನಿಮಾಸ್ ಡೈರೆಕ್ಟರ್ಸ್ ಆ್ಯಂಡ್ ಸಿನಿಮಾಸ್ ಇದ್ರ ಬಗ್ಗೆ ಮಾತ್ರ ಮಾತುಕತೆ ಆಗಿರುತ್ತೆ ಯಾರು ರಾಜಕೀಯಕ್ಕೆ ಹೋದ್ರು ಅದಪ್ಪ ಅಂತ ಹೇಳ್ತಿಲ್ಲ ಬಟ್ ಅದ್ರ ಬಗ್ಗೆ ಡಿಸ್ಕಷನ್ ಈ ಚಾನಲಲ್ಲಿ ಬೇಡ ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆಂದರೆ ನನ್ನ ಹತ್ರ ತುಂಬ ಜನ ಕೆಲವೊಂದು ಔಟ್ ಆಫ್ ದ ಟಾಪಿಕ್ ಕ್ವಶನ್ಸ್ನ ಕೇಳ್ತಾರೆ ಬಟ್ ನಾನು ನಿಮಗೆ ಹೇಳೋದೊಂದೇ ಇದೊಂದು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರುವಂಥದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ವಿಮರ್ಶೆ ರೀತಿ ಯಾವುದೇ ಕಾರಣಕ್ಕೂ ಆಗಬಾರ್ದು ಇದು ನನ್ನ ಆಸೆ ಆಗಿರುವಂಥದ್ದು ಹಾಗೇ ನಿಮ್ಮ ಅನಿಸಿಕೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಡೀಟ್ ಟ್ವೆಂಟಿ ಫೈವ್ ಬೆಳ್ಳಿ ಪರ್ವ ಅಂತ ಮಾಡ್ತಿದ್ದಾರೆ ಆ್ಯಂಡ್ ಇದಕ್ಕೆ ಎಲ್ಲ ಸ್ಟಾರ್ಸು ಕನ್ನಡಿಗರ ಎಲ್ಲ ಸ್ಟಾರ್ಸು ಇದಕ್ಕೆ ಬರ್ತಾ ಇದ್ದಾರೆ ಎಲ್ಲ ಸ್ಟಾರ್ಸ್ ಅಂತ ಕೆಲವೊಂದು ಮಿಸ್ ಔಟ್ ಆಗ್ತಾರೆ ಏನೂ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಲ್ಲ ಶೋಗೂ ಎಲ್ಲರೂ ಹೋಗೋದಕ್ಕಾಗಲ್ಲ ಪರವಾಗಿಲ್ಲ ಆದರೂ ಕೂಡ ಇದು ಮ್ಯಾಸಿವ್ ಆಗಿ ನಡೀತಾ ಇದೆ ಆ್ಯಂಡ್ ಯಾವುದೇ ಒಂದು ಕಾಪಿ ರೈಟ್ ನೀನು ಸ್ಟ್ರೀಮಿಂಗ್ ನಡೀತಾ ಇರುವಂಥದ್ದು ಅದು ಡಿ ಬಿಟ್ಸಲ್ಲಿ ನಡೀತಿರುವಂಥದ್ದು ಆ್ಯಂಡ್ ತುಂಬಾ ಹ್ಯಾಪಿ ಅನಿಸುತ್ತೆ ಲೈಕ್ ಈ ಥರದೊಂದು ಸೆಲೆಬ್ರೇಷನ್ ಅದು ಇಪ್ಪತ್ತೈದು ವರ್ಷ ಅವ್ರ ಇಂಡಸ್ಟ್ರೀಲಿ ಇದ್ದು ಹಾಗೆಯೇ ಅದ್ರ ಜೊತೆಗೆ ಈ ಐವತ್ತೈದು ಸಿನಿಮಾಗಳನ್ನ ಮುಗಿಸಿದ್ದಾರೆ ಆ್ಯಂಡ್ ಐವತ್ತೈದಕ್ಕಿಂತ ಹೆಚ್ಚು ಸಿನಿಮಾ ಅಂತಲೇ ಹೇಳ್ಬೋದು ಓಕೆ ಈಗ ನೆಕ್ಸ್ಟ್ ಅಪ್ಡೇಟ್ ಬಂದು ಭೀಮಾ ಮೂವಿದಾಗಿರುವಂಥದ್ದು ಮೇಕಿಂಗ್ ಮೂವಿ ಮೇಕಿಂಗ್ ವಿಡಿಯೋನ ಮತ್ತೆ ಬಿಡ್ತಿದ್ದಾರೆ ಇಪ್ಪತ್ತೆರಡನೇ ತಾರೀಕಿಗೆ ನನಗೆ ಅರ್ಥ ಆಗ್ತಾ ಇಲ್ಲ ಫೆಬ್ರವರಿ ಇಪ್ಪತ್ತೆರಡಕ್ಕೆ ನೀವು ಮೇಕಿಂಗ್ ವಿಡಿಯೋ ಬಡಿ ಬಿಡೋದ್ರ ಬದಲು ಓಕೆ ನಾನು ಎಂಟರ್ಟೈನ್ಮೆಂಟ್ ಆಗ್ತೀನಿ ನಾನು ನೋಡ್ತೀನಿ ಖುಷಿ ಆಗ್ತೀನಿ ಆದರೆ ನಾವು ಕಾಯ್ತಾ ಇರುವಂಥದ್ದು ಟ್ರೈಲರ್ ಟೀಸರಿಗೆ ಇಂಥದನ್ನು ಆಚೆ ಯಾಕೆ ಅಂದರೆ ತುಂಬಾ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಮತ್ತೆ ಸಲಗಾದಂಥ ವೈಬ್ನ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ ಕೂಡ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲರೂ ಅವರ ಲೆಗೆಸಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಶಿವಣ್ಣ ಅವರು ಕೂಡ ಅವರ ಮೂವತ್ತೆಂಟನೇ ಲೆಗೆಸಿ ಏನಿದೆ ಮೂವತ್ತೆಂಟನೇ ವರ್ಷದ ಲೆಗಸಿ ಸಿನಿಮಾ ಪರದೆಯಲ್ಲಿ ಈಗ ನಾಳೆ ಸೆಲೆಬ್ರೇಟ್ ಮಾಡಿಕೊಟ್ಟಿದ್ದಾರೆ ಆರು ಗಂಟೆಗೆ ನಾನು ಖುಷಿ ಆಗ್ತೀನಿ ಆಯಿತಾ ಈ ಥರದ್ದು ಲೆಗೆಸಿ ಸೆಲೆಬ್ರೇಷನ್ ಏನಿದೆ ಬೇಕಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಹೀರೋಸ್ ಮೋಸ್ಟ್ ಪಾಪ್ಯುಲರ್ ಹೀರೋಸ್ ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ ಇವರು ಮೋಸ್ಟ್ ಪಾಪ್ಯುಲರ್ ಕನ್ನಡ ಹೀರೋಸ್ ಅಂಥದ್ದು ಇವರು ಬ್ಯಾಕ್ ಟು ಬ್ಯಾಕ್ ಈ ವರ್ಷ ನಮಗೆ ಕೊಡ್ತಾನೇ ಇದೆ ನಿಮ್ಮ ಮೂವೀಸ್ನ ಕೊಡ್ತಾನೇ ಇದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಾನೇ ಇದ್ದಾರೆ ಸೊ ಇವ್ರನ್ನ ಐಕಾನಿಕ್ ಲೈಕ್ ಇಡೀ ಇಂಡಿಯಾದಲ್ಲಿ ಗುರುತಿಸಿದ್ದಾರೆ ಇವ್ರನ್ನ ಕನ್ನಡ ಸ್ಟಾರ್ಸ್ ಅಂತ ಇಡೀ ಇಂಡಿಯಾದಲ್ಲಿ ಗುರುತಿದ್ದಾರೆ ಈಗ ಯುವ ಮೂವಿದು ಇಂಟ್ರೆಸ್ಟೆಡ್ ಅಂತ ತೋರಿಸೋ ಒಂದು ಪೋರ್ಷನ್ ಬಂದಿದ್ದು ಬುಕ್ ಮೈ ಶೋ ಅಲ್ಲಿ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂಬತ್ತನ್ನು ತೋರಿಸಿದೆ ಮೇ ಬಿ ಅದು ಗ್ಲಿಚ್ ಇರ್ಬೋದು ಇಪ್ಪತ್ತೆಂಟಕ್ಕೆ ಮೂವಿ ರಿಲೀಸ್ ಆಗಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ಮೂವಿ ರಿಲೀಸ್ ಆಗುತ್ತೆ ಆ್ಯಂಡ್ ನೀವು ಈ ಮೂವಿಗೆ ಎಷ್ಟು ಕಾಯ್ತಾ ಇದ್ದೀರಾ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಷ್ಟು ನಿಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸೊಬ್ಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮರಿಬೇಡಿ ಸರ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್ ಸೀರಿಯಸ್ಲಿ ಮ್ಯಾಕ್ಸ್ ಅಪ್ಡೇಟ್ ಇಲ್ಲ ಗುರು ನನಗೆ ಆ ತಲೆಗೆ ಹೋಗ್ತಾ ಇಲ್ಲ ಯಾಕೆ ಅಂತ ಆ್ಯಂಡ್ ನಾನು ತುಂಬಾ ವೆಯ್ಟ್ ಮಾಡ್ತೀನಿ ಫೆಬ್ರವರಿ ಮಂತ್ ಒಳಗಡೆ ಬರಲೇಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇರೋ ಅಂಥದ್ದು ಯಾಕೆಂದರೆ ಕಮಿಂಗ್ ಸೂನ್ ಕಮಿಂಗ್ ಸೂನ್ ಕಮಿಂಗ್ ಸೂನ್ ಫೆಬ್ರವರಿಲಿ ಬಂದೇ ಬರುತ್ತೆ ಬಂದೇ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ ನೋಡಬೇಕಾಗಿದೆ ಔಟ್